thank you ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನೇಶ್ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಅಜ್ಜಂಪುರ ಪಟ್ಟಣದ ರೈಲ್ವೆ ಗೇಟ್ ಬಳಿ ಇರುವಂತಹ ತಂಗುದಾಣ ಪಕ್ಕದಲ್ಲಿರುವಂಥ ಹಾಳು ಬಿದ್ದಂತಹ ಅಂಗಡಿಯ ಜಾಗದಲ್ಲಿ ಅರ್ಧ ಸುಟ್ಟು ಕರಕದ ಕರ್ಕದ ಅನಮ ದೇಶವ ಅರ್ಧಬರ್ಧ ಸುಟ್ಟಂತ ದೇಹವನ್ನು ಚಿತ್ರದಲ್ಲಿ ಕಾಣ್ತೇವೆ ಇದನ್ನು ತಕ್ಷಣ ತಿಳಿದಂತಹ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದಂತಹ ಬಸವರಾಜ್ ಹಾಗೂ ವೃತ್ತ ನಿರೀಕ್ಷಕರಾದ ಯೋಗೀಶ್ವರ ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ ಈ ವಿಷಯ ತಿಳಿದಂತಹ ಜನತೆಯೂ ಸಹ ಒಂದು ಬೆಳಗ್ಗೆ ಸನ್ನಿವೇಶ ನೋಡಲಿಕ್ಕೆ ಆಗಮಿಸುತ್ತಿದ್ದಾರೆ ಆಗ ಬಸವರಾಜ್ ಮತ್ತು ಯೋಗೀಶ್ವರ ಸಹಯೋಗದಲ್ಲಿ ಒಂದು ತನಿಖೆ ಆರಂಭ ಮಾಡ್ತಾರೆ ತನಿಖೆ ಆರಂಭ ಮಾಡುವ ಸಂದರ್ಭದಲ್ಲಿ ಒಂದು ಚಿಕ್ಕಮಗಳೂರಿನಿಂದ ಬಂದ ಶಾನೋ ಇದಕ್ಕೆ ಸಹಾಯ ಮಾಡ್ತೇವೆ ಎಂದು ಹೇಳಬಹುದಾಗಿದೆ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಶ್ವಾನವು ಬಂದು ಅದನ್ನು ಸ್ಥಳವನ್ನು ಇದು ಮಾಡಿಕೊಂಡು ಅದು ದಾರಿಯನ್ನು ಕಂಡಿಡುತ್ತಾರೆ ಈ ಶಂಕಿತ ಐದು ಜನ ಆರೋಪಿಗಳನ್ನು ಸಹ ಬಂಧಿಸುತ್ತಾರೆ ಆ ಬಂಧಿಸಿದ ಶಂಕಿತ ಆರೋಪಿಗಳನ್ನು ಅಲ್ಲಿ ಕರೆತಂದು ಸ್ಥಳವನ್ನು ಪರಿಶೀಲನೆ ಇಲ್ಲಿ ಕಾಣಬಹುದಾಗಿದೆ ಇದರಲ್ಲಿ ಹೆಚ್ಚಿನ ಮಹತ್ವ ಪಡೆದ ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ಈ ಒಂದು ಸನ್ನಿವೇಶವನ್ನು ತನಿಖೆಯನ್ನು ಇನ್ನೂ ಸಹ ಮುಂದುವರಿಸಿದ್ದಾರೆ ಈ ತನಿಖೆ ನಂತರ ಒಂದು ಸತ್ಯ ಸತ್ಯ ಬಂದಿದೆ ಒಂದು ಒಟ್ಟಾರೆ ಇವರು ಕೂಲಿ ಕಾರ್ಮಿಕರಾಗಿ ಕುಡಿತದಿಂದ ಒಂದು ಈ ರೀತಿ ಸನ್ನಿವೇಶ ಆಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆಲವು ದಿನಗಳಿಂದ ಬೈಕ್ ಕಳತವಾಗುತ್ತಿದ್ದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ವೈಎಸ್ ರೇಣುಕಾ ಪ್ರಸಾದ್ ಹಾಗೂ ವೃತ್ತ ನಿರೀಕ್ಷಕರಾದಂಥ ಯೋಗೀಶ್ ಹಾಗೂ ಠಾಣಾ ಅಧಿಕಾರಿಗಳ ರಫೀಕ್ ಅವರು ಸೇರಿ ಒಂದು ತಂಡವನ್ನು ರಚನೆ ಮಾಡಿ ಅಂತ ಜಿಲ್ಲಾ ಮತ್ತು ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸಿದ್ದಾರೆ ಇನ್ನು ಚಿತ್ರದಲ್ಲಿ ಕಾಣ್ತೇವೆ ಸುಮಾರು ಆರರಿಂದ ಏಳು ಬೈಕನ್ನು ವಶಪಡಿಸಿಕೊಂಡಿದ್ದಾರೆ ಈ ಮುಂಭಾಗದಲ್ಲಿ ಐದು ಜನ ವಿದ್ಯ ಕಳ್ಳರನ್ನು ಸಹ ಇಲ್ಲಿ ಬಂಧಿಸಿದ್ದಾರೆ ಈ ಕಲರ್ ಈ ಕಲರಲ್ಲೂ ಸ್ಥಳೀಯರಾಗಿ ಹೇಳಬಹ ಹೇಳಬಹುದಾಗಿದೆ ಹೀಗೆ ಈ ಕಳ್ಳರು ಚಿಕ್ಕಮಗಳೂರು ತರೀಕೆರೆ ಬಸನಹಳ್ಳಿ ಲೆಕ್ಕೊಳ್ಳಿ ಜೈಪುರ ಮುಂತಾದ ಭಾಗಗಳಲ್ಲಿ ಒಂದು ಕ ಕಳ್ಳತನ ಮಾಡುತ್ತಿದೆ ಎಂದು ತಿಳಿದು ಬಂದಿದೆ ಬೈಕ್ ಕಳ್ಳನ ಇಡುವಲ್ಲಿ ಯಶಸ್ಸು ಯಶಸ್ವಿಯಾದಂತಹ ಲಿಂಗಳಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಸೂಪ್ರೀಟೆಂಡೆಂಟ್ ಆದಂತಹ ಅಕ್ಷಯ್ ಎಂ ಎಚ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಹಾಗೂ ಚಿಕ್ಮಗ್ರು ಜಿಲ್ಲಾ ಘಟಕ ಶಿಕ್ಷಣ ಇಲಾಖೆಯ ಶಿಕ್ಷಕರಾದಂತಹ ಎಚ್ ಶಿವಕುಮಾರ್ ಅವರ ಸೇವೆಯನ್ನು ಗುರುತಿಸಿ ಅವರನ್ನು ನೂತನ ಅಜ್ಜಂಪುರ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವರಿಗೆ ಶಿಕ್ಷಕ ವೃಂದದವರು ಸಲ್ಲಿಸಿದ್ದಾರೆ ಅಜ್ಜಂಪುರ ಸುತ್ತಮುತ್ತಲಿನ ಬಗ್ಗೆ ರೈತರು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಮಳೆಯು ಮಳೆಯ ಸ್ವಲ್ಪ ಮಳೆ ಪ್ರಮಾಣ ಸಿಗುತ್ತೆ ಹಿನ್ನೆಲೆಯಲ್ಲಿ ತಮ್ಮ ಬೆಳೆಗಳಿಗೆ ಉತ್ತಮವಾಗಿ ಬರಲೆಂದು ಯೂರಿಯಾವನ್ನು ಚೀಳಲು ಇಲ್ಲಿ ಮುಂದಾಗಿದ್ದಾರೆ ಈ ಅಜ್ಜಂಪುರದ ಪ್ರಗತಿ ಫರ್ಟಿಲೈಸರ್ನಲ್ಲಿ ಕೇವಲ ಒಂದು ಲೋಡ್ ಮಾತ್ರ ಯೂರಿಯಾ ಬಂದಿದ್ದು ಅದನ್ನು ಪಡೆದುಕೊಳ್ಳಲು ಸರಿನಲ್ಲಿ ಸಾಲಿನಲ್ಲಿ ನಿಂತು ಪಡೆದುಕೊಳ್ಳುತ್ತಿದ್ದಾರೆ ಈ ಒಂದು ಇಲ್ಲಿ ಅಜ್ಜಂಪುರದಲ್ಲಿ ಯೂರಿಯಾ ಒಂದು ಅಭಾವ ಉಂಟಾಗಿದೆ ಎಂದು ಹೇಳಬಹುದು ಏಕೆಂದರೆ ಕೇವಲ ಒಬ್ಬರಿಗೆ ಒಂದು ಮಾತ್ರ ಚೀಲ ಸಿಗುತ್ತಿದ್ದು ಎರಡು ಚೀಲ ಬೇಕಾದರೆ ಅವರು ಸಿಗ್ತಿಲ್ಲ ಆದ್ದರಿಂದ ಇಲ್ಲಿ ಯೂರಿಯಾ ಒಂದು ರೀತಿಯ ಅಭಾವ ಉಂಟಾಗಿದೆ ಎಂದು ಹೇಳಬಹುದು ಕೃಷಿಕರಿಗಾಗಿ ಕೃಷಿಲಿರುವಂತ ಕೃಷಿ ಅಜ್ಜಂಪುರ ಕೃಷಿ ಉಪ ಸಹಕಾರ ಸಂಘದಲ್ಲಿ ಯೂರಿಯವನ್ನು ತರಿಸಲು ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಯಾಕೆಂದರೆ ಇಂಥ ಸಮಯದಲ್ಲಿ ರೈತರಿಗಾಗಿ ಇರುವಂತಹ ಈ ಒಂದು ಕೃಷಿ ಉತ್ಪನ್ನ ಸೊಸೈಟಿಯಲ್ಲಿ ರೈತರಿಗೆ ಯಾವ ಕಾಲಕ್ಕೆ ಯಾವ ಗೊಬ್ಬರ ಬೇಕು ಎಂದು ತಿಳಿದುಕೊಂಡು ಗೊಬ್ಬರ ತರಿಸಿದಾಗ ಮಾತ್ರ ಆ ಸೊಸೈಟಿ ಅಭಿವೃದ್ಧಿ ಆಗ್ತದೆ ಏಕೆಂದರೆ ಈಗ ಸಮಯದಲ್ಲಿ ರೈತರಿಗೆ ಯೂರಿಯಾ ಅವಶ್ಯಕತೆ ಇರ್ತದೆ ಆ ಒಂದು ಯೂರಿಯಾವನ್ನು ತರಿಸಿದರೆ ಮಾತ್ರ ಒಂದು ಸೊಸೈಟಿ ಅಭಿವೃದ್ಧಿ ಆಗುತ್ತದೆ ಆದ್ದರಿಂದ ರೈತರಿಗಾಗಿರುವಂಥ ಒಂದು ಕೃಷಿ ಪತ್ತಿನ ಸಹ ಸಹಕಾರ ಸಂಘದಲ್ಲಿ ರೈತರಿಗೆ ಹೆಚ್ಚಾಗಿ ಯೂರಿಯಾ ಬೇಕಾಗುತ್ತದೆ ರೈತರು ಅಲ್ಲಲ್ಲೇ ಮಾತಾಡಿಕೊಳ್ಳುತ್ತಿದ್ದಾರೆ ನಮಗೆ ಸರಿಯಾದ ಸಮಯದಲ್ಲಿ ಯೂರಿಯಾವನ್ನು ತಂದರೆ ನಾವು ಒಂದು ಸೊಸೈಟಿ ಸೊಸೈಟಿಯಲ್ಲಿ ಬಿಟ್ಟು ಬೇರೆ ಎಲ್ಲೂ ನಾವು ತೆಗೆದುಕೊಂಡು ತೆಗೆದುಕೊಳ್ಳೋದಿಲ್ಲ ಎಂದು ಅಲ್ಲಲ್ಲಿ ರೈತರು ನಿಂತುಕೊಂಡು ಮಾತಾಡೋದು ಕಂಡುಬಂತು